ನನಗೆ ಕೊಟ್ಟಿರುವಂತ ವಿಷಯ 2021ನೇ ಇಸ್ವಿಯಲ್ಲಿ ಈ ವರ್ಷದಲ್ಲಿ ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ ಎಂಬುದಾಗಿ ನಾವು ಕಳೆದ ಕೆಲವು ದಿನಗಳಿಂದ ಕಲಿತಾ ಬಂದಿದ್ದೇವೆ ವಿಧವಿಧವಾದಂತ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಆಲೋಚನೆ ಮಾಡಿ ಅದನ್ನು ಗ್ರಹಿಸಿಕೊಂಡು ನಾವು ಬರ್ತಾ ಇದ್ದೇವೆ ಕಳೆದ ದಿನಗಳಲ್ಲಿ ಸಹ ಸೇವಕರುಗಳು ಸಹೋದರರು ಈ ವಾಕ್ಯದ ಬಗ್ಗೆ ಮಾತನಾಡಿದ್ದಾರೆ ಈ ದಿನದಲ್ಲಿ ನಾನು ಸಹ ಅದೇ ವಿಷಯವನ್ನು ಕುರಿತು ದೇವರು ತನ್ನ ವಾಕ್ಯದಲ್ಲಿ ನನಗೆ ಅನುಗ್ರಹಿಸುವಂತ ವಾಕ್ಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡುತ್ತೇನೆ ನಮ್ಮ ನಮ್ಮ ಪ್ರಸ್ತಾಪ ಈ ವರ್ಷದಲ್ಲಿ ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ ನನ್ನ ಪ್ರಕಾರವಾಗಿ ಈ ವರ್ಷ ಮಾತ್ರವಲ್ಲ ಪ್ರಿಯರೇ ನಮ್ಮ ಜೀವಮಾನ ಇಡೀ ಪೂರ್ತಿಯಾಗಿ ನಾವು ಬದುಕಿರುವ ತನಕ ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ ಎಂಬುದನ್ನು ನಾವು ಕಲಿಯುವಂತರಾಗಿದ್ದೇವೆ ಅಷ್ಟು ಮಾತ್ರವಲ್ಲ ನಾವು ಅದೇ ರೀತಿಯಲ್ಲಿ ನಮ್ಮ ಜೀವಮಾನ ಪೂರ್ತಿಯಾಗಿ ಇಲ್ಲವೇ ಕರ್ತನು ಬರುವಷ್ಟರ ಮಟ್ಟಿಗೆ ನಾವು ನಮ್ಮಿಂದ ದೇವರು ಏನನ್ನು ಅಪೇಕ್ಷೆ ಪಡುತ್ತಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಂಥವರು ಆಗಿದ್ದೇವೆ ಕೇವಲ ಈ ವರ್ಷ ಮಾತ್ರವಲ್ಲ ಪ್ರಿಯರೇ ನಮ್ಮ ಜೀವಮಾನ ಪೂರ್ತಿಯಾಗಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಆತನಿಗೆ ಮೆಚ್ಚಿಕೆಯಾದ ರೀತಿಯಲ್ಲಿ ನಮ್ಮ ಜೀವಿತ ಹೇಗಿರಬೇಕು ದೇವರ ವಾಕ್ಯದ ಆಧಾರದಿಂದ ಕೆಲವು ವಿಷಯಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಾಗ ಅನೇಕ ಆಜ್ಞೆಗಳನ್ನು ಕುರಿತು ನೋಡ್ತೇವೆ ಆ ಆಜ್ಞೆಗೆ ಒಂದು ಆಶೀರ್ವಾದ ಸಹ ನಾವು ನೋಡ್ತೇವೆ ಪ್ರಿಯರೇ ಉದಾಹರಣೆಯಾಗಿ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸುವುದಾಗಿ ದೇವರು ತನ್ನ ವಾಕ್ಯ ಹೇಳುವಂತನಾಗಿದ್ದಾನೆ ಸನ್ಮಾನಿಸಿದರೆ ಭೂಮಿಯ ಮೇಲೆ ಬಹುಕಾಲ ಬಾಳುವೆ ಎಂಬುದಾಗಿ ಆಶೀರ್ವಾದ ಸಹ ನಾವು ನೋಡುವಂತರಾಗಿದೆ ಪ್ರಿಯರೇ ಹೀಗೆ ದೇವರ ವಾಕ್ಯವು ಆಜ್ಞೆಗಳಿಂದ ಅಷ್ಟು ಮಾತ್ರವಲ್ಲ ಆಶೀರ್ವಾದದಿಂದ ತುಂಬಿರುವಂಥದ್ದನ್ನ ನಾವು ನೋಡುವಂಥವರು ಆಗಿದ್ದೇವೆ ಮೊದಲನೇದಾಗಿ ನಾವು ನೋಡುವಾಗ ದೇವರು ಮನುಷ್ಯನ ಒಂದು ಸಂಬಂಧವನ್ನ ರಿಲೇಷನ್ಶಿಪ್ ಅನ್ನ ಆತನು ಬಯಸುವಂತವನಾಗಿದ್ದಾನೆ ಯಾರ ಮುಖಾಂತರವಾಗಿ ನಮ್ಮ ಕರ್ತನಾದ ಯೇಸುವಿನ ಮುಖಾಂತರವಾಗಿ ಆತನು ಒಂದು ಸಂಬಂಧವನ್ನ ನಮ್ಮಿಂದ ಆತನು ಬಯಸುವಂತನಾಗಿದ್ದಾನೆ ಆದ್ದರಿಂದಲೇ ಅನಾದಿ ಕಾಲದಲ್ಲಿ ಸೃಷ್ಟಿಯ ಪ್ರಾರಂಭದಲ್ಲೇ ಆತನು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿ ಅವರೊಂದಿಗೆ ಅನ್ಯೋನ್ಯತೆಯಿಂದಿರಬೇಕೆಂಬುದಾಗಿ ದೇವರು ಬಯಸಿದನೆಂಬುದಾಗಿ ನಾವು ನೋಡುವಂಥವರು ಆಗಿರ್ತೇವೆ ಆದರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು ಕಾಲಾಂತರದಲ್ಲಿ ಪಾಪವು ಪ್ರವೇಶ ಮಾಡಿದ ಬಳಿಕವಾಗಿ ಮನುಷ್ಯನ ದೂರವಾಗಿ ಹೋದಾಗ ತಂದೆಯಾದ ದೇವರು ನಮ್ಮನ್ನು ಅಷ್ಟಕ್ಕೆ ಬಿಡಲ ಪ್ರಿಯರೇ ಮತ್ತೆ ನಾವಿರುವಂತಹ ಈ ಲೋಕಕ್ಕೆ ತನ್ನ ಒಬ್ಬನೇ ಕುಮಾರನಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು ಕಳುಹಿಸಿಕೊಟ್ಟನು ಆತನು ನಮ್ಮ ಪಾಪ ನಿಮಿತ್ತವಾಗಿ ಸತ್ತನು ಮತ್ತು ಪುನರುತ್ಥಾನದ ನಿಮಿತ್ತವಾಗಿ ನಮಗೊಂದು ಹೊಸ ಜೀವಿತವನ್ನ ಆತನು ಕೊಟ್ಟಿದ್ದಾನೆ ಅಷ್ಟು ಮಾತ್ರವಲ್ಲ ನಮ್ಮ ಸಂಪೂರ್ಣ ಜೀವಿತದಿಂದ ನಾವು ದೇವರನ್ನು ಹುಡುಕಲು ಆತನು ಬಯಸ್ತಾನೆ ಹಾಗೆ ನಮ್ಮ ಮನಸ್ಸು ನಮ್ಮ ಹೃದಯದಿಂದ ದೇವರನ್ನ ನಾವು ಬಯಸುವಂತವರು ಅಥವಾ ಆತನ್ನು ಹುಡುಕುವಂತವರು ನಾವು ಆಗಿರ್ತೇವೆ ಪ್ರಿಯರೇ ಆದ್ದರಿಂದ ಈ ಸಂಜೆ ವೇಳೆಯಲ್ಲಿ ದೇವರು ನಮ್ಮಿಂದ ಐಶ್ವರ್ಯವನ್ನಾಗಲಿ ಅಥವಾ ನಮ್ಮ ಪ್ರಖ್ಯಾತಿಯನ್ನಾಗಲಿ ಅಥವಾ ನಮ್ಮ ಪಾಪ್ಯುಲಾರಿಟಿ ಅಥವಾ ನಮ್ಮ ಅಂದ ಚಂದಗಳನ್ನಾಗಲಿ ಅದನ್ನು ಏನನ್ನೂ ಬಯಸಲಿಲ್ಲ ಪ್ರಿಯರೇ ಅದು ಒಂದೇ ಒಂದನ್ನು ಬಯಸ್ತಾನೆ ಅಂತಂದ್ರೆ ಆತನಿಂದ ರಕ್ಷಿಸಲ್ಪಟ್ಟು ಆತನ ಮಕ್ಕಳಂತ ನಾವು ಆತನ ಮಗನ ಸಾಮರು ಸಾರೂಪಕ್ಕೆ ನಾವು ಹೋಗಿ ಆತನ ಹಾಗೆ ನಾವು ಜೀವಿಸಬೇಕೆಂಬುದು ಆತನ ಇಷ್ಟ ಕರ್ತನಾದ ಯೇಸುಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಇದ್ದರೂ ಸಹ ಆತನು ಪಾಪದಿಂದ ದೂರವಾಗಿ ವಿರೋಧಿಗಳಿಂದ ಆತನು ಶೋಧಿಸಲ್ಪಟ್ಟವನಾಗಿ ಅವಮಾನಿತನಾಗಿ ಹೇಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಒಂದು ಉತ್ತಮವಾದಂತಹ ಒಂದು ಜೀವಿತವನ್ನು ಆತನು ಜೀವಿಸಿದನು ಅದೇ ರೀತಿಯಲ್ಲಿ ನಾವು ಸಹ ದೀನತೆಯಿಂದ ನಮ್ರತೆಯಿಂದ ವಿಧೇಯತೆಯಿಂದ ನಾವು ಈ ಲೋಕದಲ್ಲಿ ಕರ್ತನಿಗಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಬಯಸುವಂತನಾಗಿದ್ದಾನೆ ಪ್ರಿಯರೇ ಆದ್ದರಿಂದಲೇ ದೇವರು ನಮಗೆ ತನ್ನ ವಾಕ್ಯವನ್ನ ಮತ್ತು ಪವಿತ್ರಾತ್ಮನನ್ನ ಆತನು ಅನುಗ್ರಹಿಸಿ ನಾವು ಆತನ ಮಗನ ಸಾರೂಪ್ಯಕ್ಕೆ ಹೋಗುವ ಹಾಗೆ ಆ ರೀತಿ ನಾವು ಆಗಬೇಕೆಂಬುದಾಗಿ ಆತನು ಸಹ
ಬಯಸುವಂತನಾಗಿದ್ದಾನೆ. ಯಾಕಂದರೆ ನಾವು ಸದ್ಯವೇದದಲ್ಲಿ ಅಭ್ಯಾಸ ಮಾಡುವಾಗ ಸೃಷ್ಟಿಯ ಅನಾದಿ ಕಾಲದಲ್ಲಿ ಆತನ ಸರಿ ಹೋಲಿಕೆ ತಕ್ಕ ಹಾಗೆ ನಮ್ಮನ್ನು ಉಂಟು ಮಾಡಿದನು, ಆತನ ಸ್ವಂತ ಜೀವಶ್ವಾಸವನ್ನು ನಮ್ಮಲ್ಲಿ ಉದಿದನು, ನಾವು ಬದುಕುವ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದನು. ಆತನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಆತನು ಆ ಸಂಜೆ ವೇಳೆಯ ತಂಗಾಡಿಯಲ್ಲಿ ಆದಿ ತಂದೆ ತಾಯಿಯೊಟ್ಟಿಗೆ ಆತನು ಮಾತನಾಡಿದನು, ಅವರೊಟ್ಟಿಗೆ ವಾಸ ಮಾಡಿದನು, ತಿರುಗಾಡಿದನು, ಒಂದು ಒಡನಾಟವನ್ನು ಆತನು ಇಟ್ಟುಕೊಂಡಿದನು ಪ್ರಿಯರೇ. ಆದರೆ ಪಾಪವು ಪ್ರವೇಶ ಮಾಡಿದ್ದರಿಂದ ದೇವರು ಪಾಪವನ್ನು ಎಂದಿಗೂ ಸಹಿಸಲಿಲ್ಲ ಪ್ರಿಯರೇ, ಅಶುದ್ಧತೆಯನ್ನು ಆತನು ಸಹಿಸಲಿಲ್ಲ ಪ್ರಿಯರೇ. ಆದ್ದರಿಂದಲೇ ಅವರನ್ನು ಆ ಎದೆ ತೋಟದಿಂದ ಹೊರಹಾಕಿ ಅದನ್ನು ಮುಚ್ಚಿದನೆಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಆತನ ಹೋಲಿಕೆಗೆ ತಕ್ಕ ಹಾಗೆ, ಆತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ಆತನ ಸ್ವಂತ ಜೀವಶ್ವಾಸದಿಂದ ಉದಿದನು. ಅಷ್ಟು ಮಾತ್ರವಲ್ಲ, ಮನುಷ್ಯನು ಹೊರಗೆ ಬಂದಾಗ ಆತನು ಅಷ್ಟಕ್ಕೆ ಬಿಡಲ ಪ್ರಿಯರೇ. ತನ್ನ ಒಬ್ಬನೇ ಮಗನ ಅಂತ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಕಳಿಸಿಕೊಟ್ಟನು, ನಮ್ಮನ್ನು ರಕ್ಷಿಸಿದನು. ರಕ್ಷಿಸಿದ್ದು ಮಾತ್ರವಲ್ಲ, ಅನೇಕ ವರದಾನಗಳನ್ನು ಆತನು ಕೊಟ್ಟನೆಂಬುದಾಗಿ ಸತ್ಯವೇದನ ಅಭ್ಯಾಸ ಮಾಡ್ತೇವೆ. ನಂಬಿದಂಥ ವ್ಯಕ್ತಿಗೆ, ಯಾವಾಗ ಒಬ್ಬ ವ್ಯಕ್ತಿಯು ಕರ್ತನಾದ ಯೇಸುಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ನಾನು ಯೇಸುಕ್ರಿಸ್ತನ ಮಗನು ಮಗಳೆಂಬ ತೀರ್ಮಾನ ಮಾಡುತ್ತಾಳೆ, ಅದೇ ಸಮಯದಲ್ಲಿ ಪವಿತ್ರಾತ್ಮನನ್ನು ಆತನು ಕಳಿಸಿಕೊಡುವಂತನಾಗಿದ್ದಾನೆ. ಆ ಪವಿತ್ರಾತ್ಮನ ಸಹಾಯದಿಂದ ನಾವು ಈ ಲೋಕದಲ್ಲಿ ಲೋಕವನ್ನು ಜಯಿಸಿ ಕ್ರಿಸ್ತೀಯ ಜಯಪ್ರದ ಜೀವಿತ ಜೀವಿಸಬೇಕೆಂಬಂತ ಆಲೋಚನೆಯಿಂದ ಆತನು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಾವು ಮುಂದೆ ಒಂದು ಹಾಗೆ ಈಗ ನೋಡ್ತೇವೆ, 14 ಯೋಹಾನ್ ಸುವಾರ್ತೆ 14 ಅಧ್ಯಾಯದಲ್ಲಿ, ನಾನಿರುವಂತ ಸ್ಥಳದಲ್ಲಿ ನೀವು ಸಹ ಇರಬೇಕು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಸಹ ಲೋಕಕ್ಕೆ ಬೆಳಕಾಗಿರ್ಬೇಕು. ಈ ರೀತಿಯಾಗಿ ಆತನು ಹೇಗೆ ಇದ್ದಾನೋ ಅದೇ ರೀತಿಯಲ್ಲಿ ನಾವು ಸಹ ಇರಬೇಕೆಂಬುದಾಗಿ ಆತನ ತೀರ್ಮಾನ ಉಂಟು ಪ್ರಿಯರೇ. ಅಂತ ಅಂತಿಮವಾಗಿ ಆತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸಬೇಕೆಂಬುದಾಗಿ ಆತನು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನು ಆಗಿದ್ದಾನೆ. ಆದ್ದರಿಂದ ನಾವು 1 ಪೂರ್ವಕಾಲ ವೃತ್ತಾಂತ 22 ಅಧ್ಯಾಯದಲ್ಲಿ ಹೀಗೆ ಅಭ್ಯಾಸ ಮಾಡ್ತೇವೆ. 1 ಪೂರ್ವಕಾಲ ವೃತ್ತಾಂತ 22 ಅಧ್ಯಾಯದ 14-19 ಹೀಗೆ ನೋಡ್ತೇವೆ ಅಂತಂದ್ರೆ, ಆದ್ದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ ಎಂಬುದಾಗಿ. ನಮಗಿರುವಂತಹ ಒಂದು ಆಜ್ಞೆ ಅಂತಂದ್ರೆ ಪ್ರಿಯರೇ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನ ನಾವು ಯಾವಾಗಲೂ ಬಯಸ್ತಾ ಇರ್ಬೇಕೆಂಬುದಾಗಿ ಆತನು ಹೇಳುವಂತವನು ಆಗಿದ್ದಾನೆ. ನಾವು ಯಾವಾಗಲೂ ದಿನನಿತ್ಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಆತನ ದರ್ಶನವನ್ನ ನಾವು ಬಯಸ್ತಿರ್ಬೇಕೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ನಾವು ಅದೇ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಅಭ್ಯಾಸ ಮಾಡುವಾಗ 11:6 ಹೀಗೆ ನೋಡ್ತೇವೆ. ಇಬ್ರಿಯ 11:6 ಆದರೆ ನಂಬಿಕೆಯಿಲ್ಲದ ದೇವರನ್ನು ಮೆಚ್ಚಲು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರೊಂದಿಗೆ ಪ್ರತಿಫಲವನ್ನು ಕೊಡ್ತಾನೆಂಬ ಎಂದು ನಂಬುವುದು ಅವಶ್ಯ. ನೋಡ್ರಿ, ನಾವು ದೇವರನ್ನು ಹುಡುಕಿ ಬರುವಾಗ ಅದನ್ನೇನು ಬಯಸ್ತಾನೆ, ನಾವು ದೇವರನ್ನು ಹುಡುಕಬೇಕೆಂಬುದಾಗಿ ಆತನು ಬಯಸ್ತಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಆತನು ಪ್ರತಿಫಲವನ್ನು ಸಹ ನಮಗೆ ಕೊಡುವಂತವನು ಆಗಿರ್ತಾನೆ. ಹಾಗೆ ನಾವು ಕೊಲಸ ಪತ್ರಿಕೆಯಲ್ಲಿ 1:10 ಹೀಗೆ ನೋಡ್ತೇವೆ. ಕೊಲಸ ಪತ್ರಿಕೆ 1:10 ಹೀಗೆ ನೋಡ್ತೇವೆ. ಅಲ್ಲಿ ನಾವು ಅಭ್ಯಾಸ ಮಾಡುವಾಗ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪ್ರದಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರಗಳ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗಬೇಕೆಂತಲೂ ಆತನು ಬಯಸ್ತಾನೆ. ದೇವರ ಮೇಲೆ ಏನ್ ಬಯಸ್ತಾನೆ ನೋಡ್ರಿ, ಎಷ್ಟು ಸ್ಪಷ್ಟವಾಗಿದೆ ನೋಡಿ ಪ್ರಿಯರೇ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ನಾವು ತುಂಬಿರಬೇಕು ಪ್ರಿಯರೇ. ಕರ್ತನ ವಾಕ್ಯದಿಂದ, ಕರ್ತನ ಆಶೀರ್ವಾದದಿಂದ, ಕರ್ತನ ಆಲೋಚನೆಯಿಂದ ನಾವು ತುಂಬಿದವರಾಗಿ ಆತನ ಯೋಗ್ಯರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನೀವು ಯೋಗ್ಯರ ನಡೆದು ಎಲ್ಲಾ ವಿಧದಲ್ಲಿ ಆತನ ಸಂತೋಷ ಪಡಿಸಬೇಕು. ನಮ್ಮ ಜೀವಿತದಿಂದ ಕರ್ತನು ಸಂತೋಷವುಳ್ಳವರಾಗಬೇಕು ಪ್ರಿಯರೇ, ಸಂತೋಷ ಪಡಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ನಾವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯನ್ನ ಹೊಂದಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸುವಂತವನು ಆಗಿದ್ದಾನೆ ಪ್ರಿಯರೇ. ಆದ್ದರಿಂದ ಪ್ರಿಯ ದೇವಜನರೇ, ಈ ಸಂಜೆ ವೇಳೆಯಲ್ಲಿ ನಮ್ಮ ಜೀವಿತವು ಅದು ಹೇಗಿರ್ಬೇಕೆಂಬುದನ್ನ ಒಂದು ಕೆಲವು ವಿಷಯಗಳು ಅನ್ನ ತುಂಬಾ ವಾಕ್ಯ ಉಂಟು ಪ್ರಿಯರೇ. ನಮ್ಮ ಎಲ್ಲವೂ ನಮಗೊಂದು ಆಜ್ಞೆ ರೀತಿಯಲ್ಲಿ ಅದು ಕೊಡಲ್ಪಟ್ಟಿದೆ, ಅಥವಾ ಸಲಹೆ ರೂಪದಲ್ಲಿ ಅಥವಾ ಮಾರ್ಗದರ್ಶನ ರೂಪದಲ್ಲಿ ಈ ದೇವರ ವಾಕ್ಯವು
ನಾವು ಯಾವ ರೀತಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಅದು ನಮಗೆ ಸ್ಪಷ್ಟವಾಗಿ ಒಂದು ತಿಳುವಳಿಕೆಯನ್ನು ಕೊಡುವಂತಹ ವಾಕ್ಯಗಳು ಅದಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಏನೆಂದು ಬಯಸ್ತಾನೆ? ನಮ್ಮ ಮುಖ್ಯ ಪ್ರಸ್ತಾಪ, ದೇವರು ನಮ್ಮೊಬ್ಬೊಬ್ಬರಿಂದ ಆತನು ಏನನ್ನು ಬಯಸ್ತಾನೆ ಎಂಬುದಾಗಿ ನಾವು ಕಲಿಯುತ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ನಾವು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಬಯಸಬೇಕೆಂಬುದಾಗಿ ನೋಡ್ತೇವೆ. ದೇವ ಜ್ಞಾನದಿಂದ ಕೂಡಿದವರಾಗಿ ಸಕಲ ಸತ್ಕಾರ್ಯಗಳನ್ನು ನಾವು ಮಾಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ಪ್ರತಿಫಲ ಕೊಡುವಂತ ದೇವರ ಕೈಗಳನ್ನು ಇದ್ದೇವೆ ಪ್ರಿಯರೇ. ಆದ್ದರಿಂದ ನಾವು ನಮ್ಮ ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಹೋಗುವ ಹಾಗೆ ದೇವರು ನಮ್ಮನ್ನು ಬಯಸ್ತಾನೆ. ಮೊದಲನೇದಾಗಿ ದೇವರ ಸಾರೂಪ್ಯಕ್ಕೆ ಸ್ಪಷ್ಟ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವನ್ನು ಬಯಸ್ತೇನೆ ಅಂತ ಇನ್ನೂ ಅನೇಕ ವರ್ಷಗಳು ಉಂಟು. ನಮ್ಮ ಶುದ್ಧತೆ, ನಡತೆ ಇವೆಲ್ಲವನ್ನು ಕುರಿತು ನಾವು ನೋಡುವಂತಾಗಿರ್ತೇವೆ. ನಮ್ಮ ಮಾತು, ನಡೆ, ನುಡಿ, ಕ್ರಿಯೆ ಇವೆಲ್ಲದರಲ್ಲಿಯೂ ಆತನು ಪರಿಶುದ್ಧತೆಯನ್ನ ಬಯಸುವಂತನಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡುವಾಗ ಕೆಲವು ಒಂದು ವಿಷಯಗಳನ್ನ ಈ ಕುರಿತು ನಾವು ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ಅಭ್ಯಾಸ ಮಾಡುವಾಗ ಒಂದು 5-6 ವಿಷಯ ನಾನು ಪ್ರಸ್ತಾಪ ಮಾಡ್ತೇನೆ. ಇನ್ನು ಅನೇಕ ವಿಷಯ ಉಂಟು, ದೇವರ ಚಿತ್ರದ ಮುಂದೆ ಅಭ್ಯಾಸ ಮಾಡೋಣ. ನಾವು ನಮ್ಮ ಜೀವಿತವು ಮೊದಲನೇದಾಗಿ ಹೇಗಿರ್ಬೇಕೆಂಬುದನ್ನ ನಾವು ಕುರಿತು ಆಲೋಚನೆ ಮಾಡುವಾಗ ಯಾಜಕಾಂಡ ಪುಸ್ತಕ 11:44 ವಚನ, ದೇವರು ನಮ್ಮನ್ನು ಏನನ್ನು ಬಯಸ್ತಾನೆ, ಇದು ನಮ್ಮ ಒಂದು ಪ್ರಸ್ತಾಪ. ಅದರಲ್ಲಿ ಮೊದಲನೇದಾಗಿ ನಾನು ಆರಿಸಿಕೊಂಡಿರುವಂತಹ ವಿಷಯ ಏನಂತಂದ್ರೆ ನೋಡ್ರಿ, 11:44, ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವ ಜನರಿಗೆ ತಕ್ಕಂತಿರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಅದೇ 19 ಬರುವಾಗ 2 ವಚನದಲ್ಲಿ ಅದೇ ವಾಕ್ಯ ಭಾಗವನ್ನ ನಾವು ನೋಡ್ತೇವೆ ಪ್ರಿಯರೇ. ಏನಂತಂದ್ರೆ, ನಿಮ್ಮ ದೇವರಾದ ಯೆಹೋವನು ಎಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹಾಗಾದ್ರೆ ಹೊಸ ಒಡಂಬಡಿಕೆ ಬರುವಾಗ ಅಲ್ಲಿ ನಾವು ಈಗ ಅಭ್ಯಾಸ ಮಾಡ್ತೇವೆ. 1 ಪೇತ್ರ 1:15-16 ಭಾಗದಲ್ಲಿ ಹೀಗೆ ಅಭ್ಯಾಸ ಮಾಡ್ತೇವೆ ನೋಡ್ರಿ. ಅಲ್ಲಿ 1 ಪೇತ್ರ ಅಲ್ಲಿ ನಾವು ಅಭ್ಯಾಸ ಮಾಡುವಾಗ 1 15 ವಚನ ನಾವು ಹೀಗೆ ನೋಡ್ತೇವೆ. ಅಲ್ಲಿ ಸಹ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಪೇತ್ರನು ಈ ಪುಸ್ತಕವನ್ನು ಬರೆಯುವಾಗ ಆತನು ಹೇಳುವ ಮಾತೇನಂತಂದ್ರೆ ಅದೇ ವಾಕ್ಯಗಳು ಅದಾಗಿವೆ. ಏನಂತಂದ್ರೆ 15:16 ಹೀಗೆ ನೋಡ್ತೇವೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು. ನೋಡ್ರಿ, ನಾವು ಆಲೋಚನೆ ಮಾಡುವಾಗ ಪ್ರಿಯರೇ ಎಷ್ಟು ಸತ್ಯವಾದಂತ ವಾಕ್ಯಗಳು. ನಾವು ಪರಿಶುದ್ಧರಾಗಿ ಜೀವಿಸಬೇಕು ಮೊದಲನೇದಾಗಿ, ಮತ್ತು ಆತನು ಪರಿಶುದ್ಧರಾಗಿದ್ದರಿಂದ ನಾವು ಸಹ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಮೊತ್ತ ಮೊದಲನೇದಾಗಿ ಅಳವಡಿಸಿಕೊಳ್ಳಬೇಕಾದಂತ ಸತ್ಯಾಂಶ ಏನಂತಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಈ ಮಸ್ಟ್ ಬಿ ಹೋಲಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೇಗೆ ಅದೆಲ್ಲ ಬೇರೆ ಅದು ವಿಷಯ ಬೇರೆ ಆಗ್ತದೆ. ಅದು ನಾವು ನೋಡುವಾಗ ನಾವು ಆತನ ಅದ್ಭುತ ಕಾರ್ಯಗಳನ್ನ ಕುರಿತು ನೋಡ್ತೇವೆ. ಅವನಿರುವ ಹಾಗೆ ನಾವಿರ್ತೇವೆ. ನಮ್ಮ ಜೀವಿತವು ಅದು ಪರಿಶುದ್ಧತೆಯಿಂದ ಕೂಡಿದಂತ ಜೀವಿತವಾಗಿರ್ಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂತವನು ಆಗಿದ್ದಾನೆ. ಪ್ರಿಯರೇ, ನಾವು ಹೇಗೆ ಪರಿಶುದ್ಧತೆ ಜೀವಿತದಲ್ಲಿ ಹೇಳುವಾಗ ನಾವು ಆತನ ವಾಕ್ಯಗಳ ತಕ್ಕ ಹಾಗೆ ಆತನನ್ನು ಅನುಸರಿಸಿ ಆತನ ಮಾರ್ಗವನ್ನ ನಾವು ಅನುಸರಿಸಿ ನಡೆಯುವಾಗ ನಾವು ಪರಿಶುದ್ಧತೆಯಲ್ಲಿ ನಾವು ಹೋಗುವಂತರಾಗಿರ್ತೇವೆ. ಅನೇಕ ಶೋಧನೆಗಳು, ಕಷ್ಟ, ಸಂಕಟ, ವೇದನೆಗಳು ಏನೇ ಬಂದರೂ ಸಹ ಅದನ್ನು ಜಯಿಸಿದವರಾಗಿ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯತೆ ಉಂಟು. ಪ್ರಿಯರೇ, ಆದ್ದರಿಂದ ದೇವರು ಮೊಟ್ಟ ಮೊದಲನೇದಾಗಿ ವಿಶ್ವಾಸಿಗಳಾದಂಥ ನಮ್ಮಿಂದ ಬಯಸುವುದೇನಂತಂದರೆ ಆತನು ಪರಿಶುದ್ಧನಾಗಿರುವುದರಿಂದ ನಾವು ಸಹ ಪರಿಶುದ್ಧತೆಯ ಜೀವಿತದಲ್ಲಿ
ಯಾವುದೇ ಕಳಂಕ ಸೊಕ್ಕು ಅದು ಯಾವುದೇ ನಮ್ಮಲ್ಲಿ ಇರಬಾರದು. ದೇವರು ಅಸಹ್ಯ ಪಡುವಂತ ಜೀವಿತವು ಕಾರ್ಯಗಳು ನಮ್ಮಲ್ಲಿ ಇರಬಾರದು. ದೇವರಿಗೆ ವಿರೋಧವಾದಂತ ಕಾರ್ಯಗಳು ನಮ್ಮಲ್ಲಿ ಇರಬಾರದು. ದೇವರು ಮೆಚ್ಚುವಂತ ಜೀವಿತ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಾವು ಆತನನ್ನು ಪ್ರೀತಿಸಿ ಗೌರವಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಲಿಯುವಂತವರು ಆಗಿರ್ತೇವೆ. ಅದರಿಂದ ಪ್ರಿಯ ದೇವ ಜನರೇ, ಮೊಟ್ಟ ಮೊದಲನೇದಾಗಿ ಒಬ್ಬ ವಿಶ್ವಾಸಿಯಲ್ಲಿ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿದ ಮುಂಚಿತವಾಗಿ ನಾವೇನೇ ತಪ್ಪು ಮಾಡಿರಬಹುದು, ಪಾಪ ಮಾಡಿರಬಹುದು, ಏನೇ ಮಾಡಿದ್ರೂ ಸಹ ದೇವರನ್ನು ಕ್ಷಮಿಸಿ ಅದರ ರಕ್ತದಿಂದ ನಮ್ಮನ್ನು ತೊಳೆದು ಅದನ್ನು ಮಗನನ್ನಾಗಿ ಅದನ್ನು ಮಗಳನ್ನಾಗಿ ಅದನ್ನು ನಮ್ಮನ್ನು ಮಾಡಿಕೊಂಡಿರುತ್ತಾನೆ. ಆದ್ದರಿಂದ ದೇವ ಜನರಿಗೆ ತಕ್ಕಂತೆ ನೋಡಿ ಬಹಳ ಚಂದವಾದ ರೀತಿ ಹೇಳ್ತಾನೆ, ನಾನು 11:44 ನಾನು ನಿಮ್ಮ ದೇವರಾದ ಯಹೋವನು. ಅದನ್ನು ದೇವರಾಗಿದ್ದಾನೆ, ನಾವು ಅದನ್ನು ಪ್ರಜೆಗಳಾಗಿದ್ದೇವೆ. ಆದ್ದರಿಂದ ನೀವು ದೇವ ಜನರಿಗೆ ತಕ್ಕಂತಿರಬೇಕು. ದೇವರ ಜನರು, ಆರಿಸಿಕೊಂಡವರು, ಕರೆಯಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು, ಇನ್ನು ಅನೇಕ ಹೆಸರುಗಳನ್ನು ನಾವು ಕುರಿತು ಕರೆಯಲ್ಪಟ್ಟವರು ಎಂಬುದಾಗಿ ಅನಾದಿ ಕಾಲದಲ್ಲೇ ಪ್ರಪಂಚ ಉತ್ಪತ್ತಿ ಮಾಡಿಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಗಾದರೆ ನಾವು ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಈ ರೀತಿಯಾಗಿ ನಮ್ಮನ್ನ ಆತನು ಕರೆದಿರುವುದರಿಂದ, ಪ್ರಪಂಚ ಉತ್ಪತ್ತಿ ಮಾಡಿಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿರುವುದರಿಂದ ನಾವು ಆತನ ಆರಿಸಿಕೊಳ್ಳ ಪ್ರಿಯರೇ, ಆತನೇ ನಮ್ಮನ್ನು ಮೊದಲು ಆರಿಸಿಕೊಂಡಿದ್ದಾನೆ. ನಾವು ಆತನ ಪ್ರೀತಿ ಮಾಡಿಲ್ಲ, ಆತನೇ ನಮ್ಮನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರೀತಿ ಮಾಡಿದ್ದಾನೆ. ದೇವರ ಲೋಕ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಮ್ಮ ಒಬ್ಬನ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಮ್ಮನ್ನು ಆತನು ಕರೆದನು, ಆರಿಸಿಕೊಂಡನು, ತನ್ನ ಪ್ರಜೆಗಳನ್ನಾಗಿ, ಮಕ್ಕಳನ್ನಾಗಿ, ಯಾಜಕರನ್ನಾಗಿ ಈ ಲೋಕದಲ್ಲಿ ನಮ್ಮ ಸಾಕ್ಷಿಗಳನ್ನಾಗಿ ಗುರುತಾಗಿ ಇಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಾವು ಅಭ್ಯಾಸ ಮಾಡುವಾಗ ನಮ್ಮ ಜೀವಿತವು ಅದು ಪರಿಶುದ್ಧತೆಯಿಂದ ಕೂಡಿರಬೇಕು. ಆಗ ನಾವು ದೇವರ ಸಾಮೀಪ್ಯಕ್ಕೆ ನಾವು ಹೋಗುವಂಥವರು ಆಗಿರ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಇನ್ನು ಅನೇಕ ವಚನಗಳುಂಟು, ಅದರ ಉಂಟು ಪ್ರಿಯರೇ. ಆದ್ರೆ ನಾನು ಹೇಳ್ತೇನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಬೇಕು. ಆತನು ವಾಸ ಮಾಡಿಸಿದ್ರೆ ನಾವು ವಾಸ ಮಾಡಬೇಕು. ಆತನು ಮಾಡೋದು ಅದ್ಭುತ ನಾವು ಮಾಡಬೇಕು ಪ್ರಿಯರೇ. ಆತನ ಲೋಕಕ್ಕೆ ಬೆಳಕಾಗಿ ನಾವು ಬೆಳಕಾಗಬೇಕು, ಬೆಳಕಾಗಿರಬೇಕು. ಎಲ್ಲಾ ಆಲು ಆಶೀರ್ವಾದವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಅಭ್ಯಾಸ ಮಾಡುವಾಗ ನಮ್ಮ ಜೀವಿತವು ಅದು ಪರಿಶುದ್ಧತೆಯಿಂದ ಕೂಡಿರಬೇಕೆಂಬುದಾಗಿ ದೇವರು ಅದನ್ನ ಬಯಸುವಂತವನು ಆಗಿರುತ್ತಾನೆ. ಎರಡನೇದಾಗಿ ನಾವು ಆತನನ್ನ ಪ್ರೀತಿಸುವಂತವರು ಆಗಿರಬೇಕು. ಯೋಹಾನ್ ಸುವಾರ್ತನ ಹೇಳಿದಾಗೆ 3:16 ಅಭ್ಯಾಸ ಮಾಡಿದ ರೀತಿಯಲ್ಲಿ ನಾವು ಆತನನ್ನ ಪ್ರೀತಿ ದೇವರ ಲೋಕ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕಂದ್ರೆ ನಂಬುವಂತ ಎಲ್ಲರಿಗೂ ನಿತ್ಯ ರಕ್ಷಣೆಯನ್ನ ಅನುಗ್ರಹಿಸಲಿಕ್ಕಾಗಿ ಎಂಬುದಾಗಿ ನಾವು ಕಲಿತಂತವರು ಆಗಿರ್ತೇವೆ. ಈಗ ಎರಡನೇದಾಗಿ ಈ ವಾಂಟ್ಸ್ ಅವರ್ ಲವ್, ನಮ್ಮ ಪ್ರೀತಿಯು ಆತನಿಗೆ ಬೇಕು. ನೋಡ್ರಿ ಧರ್ಮೋಪದೇಶ ಕಾಂಡ 6:5 ನಾವು ಹೀಗೆ ನೋಡ್ತೇವೆ. ಧರ್ಮೋಪದೇಶ ಕಾಂಡ ಅದು ಇಸ್ರೇಲರಿಗೆ ಹೇಳಿದಂತ ಮಾತು, ಇಸ್ರೇಲರೇ ಕೇಳಿರಿ, 4:1 ಇಸ್ರೇಲರೇ ಕೇಳ್ರಿ, ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನೋಡಿ ಅದೇ ಹೊಸ ಒಡಂಬಡಿಕೆ ಬರುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಹೀಗೆ ಓದ್ತೇವೆ. ಅದೇ ವಾಕ್ಯ ಭಾಗವನ್ನ ನಾವು ಇಲ್ಲಿ ಹೊಸ ಒಡಂಬಡಿಕೆಯ ದೇವ ಜನರು ಅಂತ ನಮಗೆ ಆತನು ಹೇಳುವುದೇನಂತಂದ್ರೆ 22:37 ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಇದು ಆಜ್ಞೆ. ಅದನ್ನು ಬಯಸುವಂತದ್ದು ಏನಂತಂದ್ರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಪ್ರೀತಿ ಮಾಡಬೇಕು. ಆತನ ಮನ ಪ್ರೀತಿ ಮಾಡಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಹಾಗಾದರೆ ನಾವು ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾವ ರೀತಿ ನೋಡ್ರಿ, ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯ ಪ್ರಿಯರೇ, 100 to 100 ನಾವು ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಪ್ರಾಣದಿಂದ ಮತ್ತು ಪೂರ್ಣ ಶಕ್ತಿಯಿಂದ ನಮ್ಮೆಲ್ಲಾ ಶಕ್ತಿಗಳಲ್ಲಿ, ನಮ್ಮೆಲ್ಲಾ ಕೆಲಸಕಾರ, ನಮ್ಮೆಲ್ಲ ವಿಷಯಗಳಲ್ಲಿ ಆತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಆತನನ್ನ ಪ್ರೀತಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ದೇವರು ನಮ್ಮಿಂದ
ಒಂದು ರೀತಿ ಅರ್ಧ 50-50 ಬಯಸ್ತಿಲ್ಲ ಪ್ರಿಯರೇ, ಪರಿಪೂರ್ಣವಾದಂತ ರೀತಿ ನೋಡಿ. ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ನಿಮಿತ್ತವಾಗಿ ಶಿಲುಬೆಯನ್ನು ತಾಳಿಕೊಂಡು ಆತನ ಮರಣವನ್ನು ಅನುಭವಿಸಿದ ಸಂದರ್ಭದಲ್ಲಿ ಆತನು ಪರಿಪೂರ್ಣವಾಗಿ ತನ್ನ ಪ್ರಾಣವನ್ನ ಕೊಟ್ಟನು. ಸಂಪೂರ್ಣವಾಗಿ ಮರಣವನ್ನ ಒಪ್ಪಿಕೊಂಡನು. ಅದೇ ರೀತಿ ನಾವು ಹೊಸ ಒಡಂಬಡಿಕೆ ಅಭ್ಯಾಸ ಮಾಡುವಾಗ ಕರ್ತನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ತಿಳಿಸಬೇಕು. ಇಲ್ಲಿ ಪೂರ್ಣ ಶಕ್ತಿ ಮತ್ತು ಪೂರ್ಣ ಬುದ್ಧಿ ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ನಮ್ಮ ದೇವರು ಕೊಟ್ಟಂತ ಬುದ್ಧಿಯಲ್ಲಿ, ನಮ್ಮ ದೇವರು ಕೊಟ್ಟ ಶಕ್ತಿಯಲ್ಲಿ ನಾವು ಪರಿಪೂರ್ಣರಾಗಿ ಆತನನ್ನ ಪ್ರೀತಿಸಿದಾದರೆ ದೇವರು ಖಂಡಿತವಾಗಿ ಆತನ ನಮ್ಮನ್ನ ಪ್ರೀತಿಯನ್ನ ಬಯಸುವಂತವನು ಆಗಿರ್ತಾನೆ. ಮೊದಲನೇದಾಗಿ ನಾವು ಪರಿಶುದ್ಧತೆಯಿಂದ ಕೂಡಿರಬೇಕು. ಹಿ ಲವ್ಸ್ ಅವರ್ ಹೋಲಿನೆಸ್. ಎರಡನೇದಾಗಿ ಹಿ ವಾಂಟ್ಸ್ ಅವರ್ ಲವ್. ನಮ್ಮ ಪ್ರೀತಿ ಆತನೇ ಬೇಕು ಪ್ರಿಯರೇ. ಪರಿಪೂರ್ಣ ಪ್ರೀತಿಯಿಂದ ಆತನು ಹೇಗೆ ನಮ್ಮನ್ನು ಪ್ರೀತಿ ಮಾಡಿದನೋ ಅದೇ ರೀತಿಯಲ್ಲಿ ನಾವು ಸಹ ಪ್ರೀತಿಸುವಂತವರು ಆಗಿರಬೇಕು. ಇದು ಎರಡನೇ ವಿಷಯ ಎಂಬುದಾಗಿ ನಾವು ಆಲೋಚನೆ ಮಾಡುವಂತವರು ಆಗಿದ್ದೇವೆ. ಮೂರನೇದಾಗಿ ನಾವು ಅಭ್ಯಾಸ ಮಾಡುವಾಗ ಆತನು ಹಿ ವಾಂಟ್ಸ್ ಅವರ್ ಒಬಿಡಿಯನ್ಸ್. ನಮ್ಮ ವಿಧೇಯತೆಯು ಆತನಿಗೆ ಬೇಕು ಎಂಬುದಾಗಿ ನಾವು ಅಭ್ಯಾಸ ಮಾಡುವಂತವರು ಆಗಿದ್ದೇವೆ. ನಾನು ಕಳೆದ ಸಾರಿ ಕೇಳ್ತಾ ಬಂದೆ ಅನೇಕ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮನ್ನು ವಿಧೇಯತೆಯಿಂದ ವಿಧೇಯತೆಯನ್ನ ಬಯಸ್ತಾನೆಂಬುದಾಗಿ ನಾವು ಕಲಿತಂತವರಾಗಿದ್ದೇವೆ. ಅದನ್ನ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಆದ್ರೆ ಒಂದು ವಾಕ್ಯ ಓದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ ಗ್ರಂಥ 51ನೇ ಅಧ್ಯಾಯದ 16ನೇ ವಚನ ಹೀಗೆ ನೋಡ್ತೇವೆ. ಕೀರ್ತನೆ 51ನೇ ಅಧ್ಯಾಯ 16ನೇ ವಚನದಿಂದ ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಬಹಳ ವಿಶೇಷವಾದಂಥದ್ದು, ನಮ್ಮ ಪ್ರೀತಿಯಿಂದ ಅದು ವಿಧೇಯತೆಯು ಅದು ಬೆಳೆಯುವಂಥದ್ದು ಆಗಿರ್ತದೆ. ನಾವು ವಿಧೇಯತೆ ಎಂಬುದು ಹೇಳುವಾಗ ನಾವು ಸಂಪೂರ್ಣವಾಗಿ ಒಂದು ವಿಷಯ ಆತನಿಗೆ ನಾವು ವಿರೋಧವಾಗಿ ಅಲ್ಲ, ಆತನಿಗೆ ನಾವು ಕೃತಜ್ಞತೆಯಿಂದ ಕೂಡಿದಂಥವರು, ಆತನ ಮಾತನ್ನು ಮೀರದಂಥವರು ನಾವು ವಿಧೇಯತೆ ಎಂಬುದಾಗಿ ನಾವು ಕಲಿಯುವಂಥವರು ಆಗಿದ್ದೇವೆ. ನಾವು ಮತ್ತೊಂದು ವಾಕ್ಯ ಹೀಗೆ ನೋಡ್ತೇವೆ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಯಾಗಾದಿಗಳಿಗೆ ಆತನು ಮೆಚ್ಚುವುದಿಲ್ಲ ಎಂಬುದಾಗಿ. ಹಾಗಾದರೆ ಯಜ್ಞ ಯಾಗಾದಿ ಸಮರ್ಪಿಸಬಾರದು ಎಂಬುದಾಗಿ ಅಲ್ಲ ಪ್ರಿಯರು. ಸಮರ್ಪಿಸಬೇಕು. ಯಾವ ರೀತಿಯಲ್ಲಿ ನಮ್ಮ ಸ್ತೋತ್ರ ಬಲಿಗಳನ್ನ ನಾವು ಆತನಿಗೆ ಅರ್ಪಿಸುವಂಥವರು ಆಗಿರ್ತೇವೆ. ದೇವರ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಾಗ ಒಂದು ದೊಡ್ಡ ಪಟ್ಟಿಯನ್ನ ನಾವು ನೋಡ್ತೇವೆ. ಅಬ್ರಹಾಮ, ಇಸಾಕ, ಯಾಕೋಬರು, ಯೋಸೇಫನು, ದಾವಿದನು, ಮೋಶೆ, ಎಲ್ಲಾ ಭಕ್ತರು ಸಹ ವಿಧೇಯತೆಗೆ ಅವರು ತಮ್ಮ ಪ್ರಾಮುಖ್ಯತೆಯನ್ನ ಕೊಟ್ಟರು ಎಂಬುದಾಗಿ ನಾವು ಕಲಿಯುವಂಥವರು ಆಗಿರ್ತೇವೆ. ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಾಗ ನಾವು ವಿಧೇಯತೆ ಬಗ್ಗೆ ಕಳೆದ ದಿನಗಳ ಅಭ್ಯಾಸ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ನೋಡುವಾಗ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ. ನಾವು ಯಾವ ರೀತಿ ಒಂದು ಯಜ್ಞವನ್ನು ಸಮರ್ಪಿಸ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಕುಗ್ಗಿಸಿಕೊಂಡವರಾಗಿ ತಗ್ಗಿಸಿಕೊಂಡವರಾಗಿ ದೀನತೆಯಿಂದ ನಮ್ರತೆಯಿಂದ ಕರ್ತನ ಬಳಿ ಬರುವಾಗ ಆತನು ವಿಧೇಯತೆಯನ್ನ ಆತನು ಮೆಚ್ಚುವಂಥವನು ಆಗಿದ್ದಾನೆ. ನಮ್ಮನ್ನು ಆ ರೀತಿಯಲ್ಲಿ ಆತನು ನೋಡಲು ನಮ್ಮನ್ನು ಆತನು ಅಪೇಕ್ಷೆ ಪಡುವಂತನಾಗಿದ್ದಾನೆ. ನಾವು ವಿಧೇಯತೆ ಜೀವಿಸುವ ಹಾಗೆ ಆತ ನಮ್ಮನ್ನು ಬಯಸ್ತಾನೆ. ಸರಿಯಾಗಿ ನಾವು ದ್ರೋಹಿಗಳಾಗಲ್ಲ, ಅವಿಧೇಯರಾಗಲ್ಲ. ನೋಡಿ, ಆದಿ ತಂದೆಗಳು ಅವಿಧೇಯರಾದರೂ ತಕ್ಷಣ ಅವರಿಗೆ ಶಿಕ್ಷೆ ದೊರೆತು ನೋಡ್ತೇವೆ. ಪಿನ್ಯಾಸನ ಅವರುಗಳು ಸಹ ಮಾಡಿದಂತ ಅಪರಾಧಗಳಿಗೆ ಅವಿಧೇಯತೆಗೆ ತಕ್ಷಣ ಮರಣವನ್ನು ಅವರು ಹೊಂದಿದ್ರು ಎಂಬುದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಆತನು ಉಜ್ಜಯನು ಆತನ ಯಜ್ಞವನ್ನು ಸಮರ್ಪಣೆ ಮಾಡಿದ್ರಿಂದ ಆತನಿಗೆ ಕುಷ್ಠ ಹಿಡಿತೆ ನೋಡ್ತೇವೆ. ಹೀಗೆ ಅವಿಧೇಯತೆಯಿಂದ ಅದು ಮರಣವನ್ನ ಅದು ಕೊಡುವಂಥದ್ದಾಗಿತ್ತು. ಆದ್ರೆ ವಿಧೇಯತೆಯು ಅದು ಶುಭವನ್ನ ಅನುಗ್ರಹಿಸುವಂಥದ್ದು ಆಗಿರ್ತದೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ಮೂರನೇದಾಗಿ ನಾವು ವಿಧೇಯತೆಯನ್ನ ನಾವು ಅನುಸರಿಸುವಂಥವರು ಆಗಿರಬೇಕು. ದೇವರು ಅದನ್ನೇ ಬಯಸುವಂಥದ್ದು ಪ್ರಿಯರೇ. ಮತ್ತೇನಲ್ಲ ಪ್ರಿಯರೇ, ತಂದೆ ತಾಯಿಗಳಂತ ನಾವುಗಳು ನಮ್ಮ ಮಕ್ಕಳಿಗೆ ಏನು ಅಪೇಕ್ಷೆ ಪಡ್ತೇವೆ? ಅವ್ರ ವಿಧೇಯತೆಯನ್ನು ಅಪೇಕ್ಷೆ ಪಡ್ತೇವೆ, ಅವರ ಪರಿಶುದ್ಧ ಜೀವಿತ ಅಪೇಕ್ಷೆ ಪಡ್ತೇವೆ, ಅವರ ಪ್ರೀತಿಯನ್ನು ಅಪೇಕ್ಷೆ ಪಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ತಂದೆ ದೇವರು ನಮ್ಮಿಂದ ಸಹ ಅದೇ ರೀತಿಯಲ್ಲಿ ಅಪೇಕ್ಷೆ ಪಡುವಂಥವನು ಆಗಿರ್ತಾನೆ. ಆದ್ರಿಂದ ಮೂರನೇದಾಗಿ ದೇವರು ನಮ್ಮಿಂದ ಬಯಸುವಂಥದ್ದು ಎಂದರೆ ನಮ್ಮ ವಿಧೇಯತೆಯನ್ನ, ನಮ್ಮ ಕುಗ್ಗಿದ ಮನಸ್ಸನ್ನ, ನಮ್ಮ ಪಶ್ಚಾತ್ತಾಪದ ಹೃದಯವನ್ನ ಆತನು ಅಪೇಕ್ಷೆ ಪಡುವಂಥವನು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ,
ನಾವು ಮತ್ತೊಂದು ವಾಕ್ಯಕ್ಕೆ ನೋಡ್ತೇವೆ ಎಫೆಸ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ಮತ್ತು ಆತ ನಮ್ಮನ್ನು ಹೇಗೆ ಬಯಸುತ್ತಾನೆ ಎಂಬುದನ್ನು ನೋಡುವಾಗ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಅಭ್ಯಾಸ ಮಾಡ್ತೇವೆ ನೋಡಿ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಬಯಸುತ್ತೇನೆ ಇಲ್ಲಿ ಹೇಗಿರಬೇಕಂತೆ ನಮ್ಮ ಜೀವಿತವು ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಜೀವಿತವು ಅದು ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು ಈ ಲೋಕದಲ್ಲಿ ನಾವು ಅನ್ಯರ ಹಾಗೆ ದುಷ್ಟರ ಹಾಗೆ ನಾವು ನಡೆದುಕೊಳ್ಳುವ ರೀತಿ ಅಲ್ಲ ಬದಲಾಗಿ ನಾವು ಯೋಗ್ಯರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ದೇವರ ನಿಬಂಧನೆಗೆ ಅನುಸಾರವಾಗಿ ದೇವರ ನಿಯಮಕ್ಕೆ ಅನುಸಾರವಾಗಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ದೇವರ ಆಜ್ಞೆಗಳ ತಕ್ಕ ಹಾಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು ನಮಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ ಯಾವುದು ಯೋಗ್ಯವಾದದ್ದು ಯಾವುದು ಅಯೋಗ್ಯವಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೆ ಯಾಕೆ ನಮ್ಮ ಮನಸಾಕ್ಷಿ ಉಂಟು ಪ್ರಿಯರೇ ನಮಗೆ ಯಾವುದು ಸರಿ ತಪ್ಪು ಎಂಬ ಆಲೋಚನೆ ಮಾಡುವಂತ ಆಲೋಚನೆಯನ್ನ ಗ್ರಹಿಕೆಯನ್ನ ದೇವರು ನಮಗೆ ಕೊಟ್ಟಿರುವಂತವನು ಆಗಿರ್ತಾನೆ ಅದರಿಂದ ದೇವರ ವಾಕ್ಯಕ್ಕೂ ಸಭೆಗೂ ದೇ ಪವಿತ್ರಾತ್ಮನಿಗೂ ತಂದೆಯಾದ ದೇವರಿಗೂ ಮಗನಾದ ಯೇಸುಕ್ರಿಸ್ತನಿಗೂ ಅದನ್ನೆಲ್ಲ ವಾಕ್ಯಗಳಿಗೂ ನಾವು ವಿಧೇಯರಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತ ಒಂದು ವೇಳೆ ನಾವು ಬೇರೆ ದೇಶಕ್ಕೆ ಹೋಗ್ತೇವೆ ಅಂತ ಇಟ್ಕೊಳ್ಳ್ರಿ ಅಲ್ಲಿ ಏನು ಮಾಡ್ತೇವೆ ನಾವು ಆ ದೇಶದ ಕಾನೂನು ಪಾಲನೆ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಪರಲೋಕ ಸಂಸ್ಥಾನದವರು ಭೂರಾಜರೊಡೆಯ ಅಂತ ಕರ್ತನಾದ ಯೇಸುಕ್ರಿಸ್ತನ ಮಕ್ಕಳು ಆತ ನಮ್ಮ ದೇವರು ನಾವು ಅದನ್ನ ಪ್ರಜೆಗಳು ಆದ್ದರಿಂದ ನಾವು ಯೋಗ್ಯರಾಗಿ ಪರಲೋಕ ಸಂಸ್ಥಾನಕ್ಕೆ ಬಾಧ್ಯಸ್ಥರಾಗುವಂತ ನಾವು ಆ ದೇವರು ಕೊಟ್ಟಿರುವಂತ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನು ಆಗಿದ್ದಾನೆ ಹಾಗಾದರೆ ನಮ್ಮ ಜೀವಿತವು ಅದು ದೇವರಿಗೆ ಮೆಚ್ಚಿಯಾಗಿ ಮೀಸಲಾಗಿ ಇರುವ ಸಜೀವ ಯಜ್ಞವಾಗಿ ನಾವು ಜೀವಿಸಬೇಕೆಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ ಪ್ರಿಯರೇ ದೇವರ ವಾಕ್ಯ ಅಭ್ಯಾಸ ಮಾಡುವಾಗ ನಾವು ರೋಮ ಪತ್ರಿಕೆಯಲ್ಲಿ ಅಭ್ಯಾಸ ಮಾಡುವಾಗ 12ನೇ ಅಧ್ಯಾಯದಲ್ಲಿ ಬಹಳ ಚಂದವಾದ ರೀತಿಯಲ್ಲಿ ಅಲ್ಲಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುತ್ತಾರೆ ಪ್ರಿಯರೇ ಏನಂತ ತಲೆಬರಹ ಹೀಗೆ ನೋಡುತ್ತೇವೆ ದೇವ ಜನ ನಡೆಕೊಳ್ಳಬೇಕಾದಂತ ರೀತಿ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ ಅದು ನಮ್ಮ ಆತ್ಮೀಕ ಜೀವಿತನ ವಿವರಿಸುತ್ತದೆ ಮತ್ತು ಶಾರೀರಿಕವಾಗಿ ನಾವು ಹೇಗೆ ಜೀವಿಸಬೇಕೆಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ ನಾವು ಸುಮಾರು ಪಟ್ಟಿ ಮಾಡಿದ ಹಾಗೆ ಸುಮಾರು 24 ವಿಷಯಗಳಲ್ಲಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕೆಂಬುದನ್ನು ನೋಡ್ತೇವೆ ಅಷ್ಟೇ ವಿಷಯಗಳನ್ನ ಅಲ್ಲಿ ಬಿಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಂಥವರು ಆಗಿರ್ತೇವೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಅಭ್ಯಾಸ ಮಾಡುವಾಗ ದೇವರು ಜನರು ಯಾವ ರೀತಿ ನಡ್ಕೊಳ್ಬೇಕೆಂಬುದಾಗಿ ನಾವು ರೋಮಪತ್ರಿಕೆ 12ನೇದಲ್ಲಿ ಅಭ್ಯಾಸ ಮಾಡುವಂಥ ರೀತಿಯಲ್ಲೇ ನಾವು ಅದೆಲ್ಲವನ್ನ ನಮ್ಮ ಜೀವಿತದಲ್ಲಿ ಯಾವುದನ್ನು ಅಳವಡಿಸಿಕೊಳ್ಬೇಕು ಅಳವಡಿಸಿಕೊಂಡವರಾಗಿ ಯಾವುದನ್ನು ಬಿಡಬೇಕು ಅದನ್ನು ಬಿಟ್ಟವರಾಗಿ ನಾವು ಜೀವಿಸುವಾಗ ದೇವರಿಗೆ ನಾವು ಯೋಗ್ಯರಾಗಿ ನಾವು ಜೀವಿಸುವಂತರಾಗಿದ್ದೇವೆ ಅದನ್ನೇ ಆತನು ಬಯಸುವಂಥದ್ದು ಆತನ ಮಕ್ಕಳಿಂದ ಪರಿಶುದ್ಧತೆಯ ಜೀವಿತ ಯೋಗ್ಯವಾದಂಥ ಜೀವಿತ ಅಯೋಗ್ಯರಾಗಿಲ್ಲ ಪ್ರಿಯರೇ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ ನೋಡ್ರಿ ಅಲ್ಲಿ ಭಕ್ತನು ಬರೆಯುವಾಗ ಏನ್ ಬರೀತಾನೆ ನೀವು ಕರೆಯಲ್ಪಟ್ಟ ಕಾರಣ ಹೌದು ಪ್ರಿಯರೇ ನಾವು ಯಾವಾಗ ಕರೆಯಲ್ಪಟ್ಟೆವು ಅನಾದಿ ಕಾಲದ ಕರೆಯಲ್ಪಟ್ಟಿದ್ದೇವೆ ಪ್ರಪಂಚ ಉತ್ಪತ್ತಿ ಮಾಡಲಿಕ್ಕಿಂತ ಮುಂಚಿತವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಯಾಕಂತೆ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡ್ಕೊಳ್ಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ ನಮ್ಮ ಇಷ್ಟ ಬಂದಾಗ ನಾವು ನಡೆದಿಲ್ಲ ಪ್ರಿಯ ನಡೆಯಬಾರದು ಪ್ರಿಯರು ನಡೆಯಲಿಕ್ಕೆ ನಾವು ಕರೆದಿಲ್ಲ ಪ್ರಿಯರು ಬದಲಾಗಿ ದೇವರು ತೋರಿಸುವಂತ ರೀತಿಯಲ್ಲಿ ದೇವರು ಕೇಳುವಂತ ರೀತಿಯಲ್ಲಿ ದೇವರು ಅಪೇಕ್ಷೆ ಪಡುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೆಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಪ್ರಿಯರೇ ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರ ಪ್ರಭಾವವನ್ನ ದೇವರ ಮಹಿಮೆಯನ್ನ ನಾವು ಪ್ರಚುರಪಡಿಸುತ್ತಾ ನಾವು ಜೀವಿಸುವಂತವರು ಆಗಿರ್ಬೋದು ಆಗ ಲೋಕ ನಮ್ಮನ್ನು ತಿಳ್ಕೊಳ್ತಾರೆ ಪ್ರಿಯರೇ ಇವರು ಕ್ರೈಸ್ತರು ನಮ್ಮ ನಡವಳಿಕೆಯಿಂದ ಅವರು ತಿಳ್ಕೊಳ್ತಾರೆ ಪ್ರಿಯರೇ ಹೇಗೆ ಅವು ವೈದ್ಯರು ಒಂದು ಬಿಳಿ ಕೋಟ್ ಧರಿಸುವಾಗ ನಾವೇನಂತ ಕರಿತೀವಿ ಅವ್ರನ್ನ ಅವರು ಡಾಕ್ಟರ್ಸ್ ಎಂಬುದನ್ನು ಕರಿತೇವೆ ಅದೇ ಒಬ್ಬ ವ್ಯಕ್ತಿ ಕಪ್ಪು ಕೋಟನ್ನು ಧರಿಸುವಾಗ ಅವರು ಲಾಯರ್ ಎಂಬುದಾಗಿ ಕರಿತೇವೆ ಅವರ ಬಟ್ಟೆಯಿಂದ ಆದರೆ ವಿಶ್ವಾಸಗಳಂತ ನಮ್ಮ ಜೀವಿತದಿಂದ ಅನ್ಯರು ನಮ್ಮನ್ನು ಗುರುತಿಸುವಾಗ ನಮ್ಮ ಯೋಗ್ಯವಾದ ಕಾರ್ಯವನ್ನು ನಡೆಸುವಾಗ ಆಗ ನಮ್ಮನ್ನ ಅನ್ಯರು ಇವರು ಕ್ರಿಸ್ತನವರೆಂಬುದಾಗಿ ಗುರುತಿಸಲ್ಪಡುವಂಥದ್ದನ್ನ ನಾವು ಕಾಣುವಂತರಾಗಿರುತ್ತೇವೆ ಆದ್ದರಿಂದ ಪ್ರಿಯ ದೇವ ಜನರೇ ನಮ್ಮ ಜೀವಿತದಲ್ಲಿ ನಾವು ಯೋಗ್ಯರಾಗಿ ಜೀವಿಸೋಣ ದೇವರಿಗೆ ಮೆಚ್ಚಿಕೆಯಾದ ರೀತಿಯಲ್ಲಿ ನಾವು ಜೀವಿಸುವಂತವರು ಆಗಿರೋಣ
ಐದನೇದಾಗಿ ನಾವು ನೋಡುವಾಗ ಗಲಾತ್ಯ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯವನ್ನು ಹೀಗೆ ನೋಡ್ತೇವೆ. ಗಲಾತ್ಯ ಪತ್ರಿಕೆ ಎರಡನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯವನ್ನು ಹೀಗೆ ನೋಡ್ತೇವೆ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಹಿ ವಾಂಟ್ಸ್ ಯುವರ್ ಲೈಫ್ ಅಂತ, ನಿಮ್ಮ ಜೀವಿತವು ಆತನಿಗೆ ಬೇಕು. ನಮ್ಮ ಜೀವಿತವು ಆತನಿಗೆ ಬೇಕು. ಯಾಕೆ? ಅದು ಆತನ ನಮ್ಮ ಜೀವಿತವನ್ನು ಸರಿಪಡಿಸಿದ್ದಾನೆ, ಶುದ್ಧೀಕರಿಸಿದ್ದಾನೆ, ಕೊಂಡುಕೊಂಡಿದ್ದಾನೆ ಪ್ರಿಯರ. ಆದ್ದರಿಂದ ಇಲ್ಲಿ ನಾವು ಅಭ್ಯಾಸ ಮಾಡೋದು ನೋಡ್ರಿ, ಎರಡನೇ ಅಧ್ಯಾಯದ ಇಪ್ಪತ್ತನೇ ನೋಡ್ತೇವೆ. ಪೌಲನ ಒಂದು ತೀರ್ಮಾನ ಏನಂತಂದ್ರೆ, ಕ್ರಿಸ್ತನೊಂದಿಗೆ ಶಿಲುಬಿಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನೋಡಿ ಎಷ್ಟು ಆಶೀರ್ವಾದ ಪ್ರಿಯರೇ. ಇನ್ನು ಜೀವಿಸುವವನು ನಾನಲ್ಲ, ಯಾರು? ಕ್ರಿಸ್ತನು ಯಾವ ನನ್ನನ್ನು ಕೊಂಡುಕೊಂಡನೋ, ಕ್ರಿಸ್ತನು ಯಾವ ನನ್ನನ್ನು ಪ್ರವೇಶಿಸಿದನೋ, ಅಂದಿನಿಂದ ನಾವು ಕ್ರಿಸ್ತನಿಗಾಗಿ ಜೀವಿಸುವಂತವರಾಗಿದ್ದ. ಆದ್ದರಿಂದ ಯು ವಾಂಟ್ಸ್ ಯುವರ್ ಲೈಫ್, ಆದ್ರಿಂದ ಜೀವಿತ ಬೇಕು ಪ್ರಿಯರೇ. ಇಡೀ ಸಂಪೂರ್ಣವಾದ ಜೀವಿತ ಆತನಿಗೆ ನಾವು ಒಪ್ಪಿಸಿಕೊಡುವಂತವರು ಆಗಿರಬೇಕು. ನಮ್ಮ ಜೀವಿತವನ್ನ ಆತನು ಅಪೇಕ್ಷೆ ಪಡ್ತಾನೆ, ಆ ಜೀವಿತದಿಂದ ನಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ, ನಮ್ಮ ಜೀವಿತದಿಂದ ಅದನ್ನು ಮಹಿಮೆ ಹೊಂದುವಂತನಾಗಿದ್ದಾನೆ, ನಮ್ಮ ಜೀವಿತದಿಂದ ಇತರಿಗೆ ಮಾದರಿಯಾಗುವಂತ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಯಾವಾಗ ಕ್ರಿಸ್ತನು ವಾಸ ಮಾಡ್ತಾನೋ, ಪ್ರಕಾಶಿಸ್ತಾನೋ, ಆಗ ಅನ್ಯರು ಸಹ ಕ್ರಿಸ್ತನ ಮಹಿಮೆ ಪಡಿಸುವಂಥದ್ದನ್ನ ನಾವು ನೋಡ್ಕೊಳ್ತೇವೆ. ಆದ್ದರಿಂದ ನಮ್ಮ ಜೀವಿತವನ್ನ ಅದನ್ನು ಅಪೇಕ್ಷೆ ಪಡ್ತಾನೆ. ಮತ್ತೊಂದು ವಾಕ್ಯ ಅದಕ್ಕೆ ಸಹಾಯಕವಾಗಿ ನಾವು ನೋಡ್ತೇವೆ. ಕೊಲಸ ಪತ್ರಿಕೆಯಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದನ್ನ, ಕೊಲಸ ಪತ್ರಿಕೆ ಮೂರನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಹೀಗೆ ಅಭ್ಯಾಸ ಮಾಡ್ತೇವೆ. ಆದ ಕಾರಣ ನೋಡ್ರಿ, ಕೊಲಸ ಮೂರು ಒಂದರಿಂದ ನಾಲ್ಕು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವಳ ಮೇಲೆ ಮನಸ್ಸಿಡಬೇಡ್ರಿ, ಇಡಬೇಡ್ರಿ. ಯಾಕಂದ್ರೆ ನೀವು ಸತ್ಯರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರ್ತದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಿದೆ. ನೋಡಿ ಪ್ರಿಯರೇ, ಎಷ್ಟು ಆಶೀರ್ವಾದ ನಮಗೆ. ಏನಂತೆ, ನಾವು ಎಬ್ಬಿಸಲ್ಪಟ್ಟಿರುವುದರಿಂದ ನಾವೇನ್ ಮಾಡ್ಬೇಕಂತೆ, ಮೇಲಿರುವಂತ ಹುಡುಕ್ಬೇಕು ಪ್ರಿಯರು. ಮತ್ತೊಂದು ಬಗ್ಗೆ ಈಗ ನೋಡ್ತೇವೆ, ನೀವು ಪರಲೋಕ ಸ್ವಾಸ್ಥ್ಯಕ್ಕೆ ಕರೆದಂತವರು ನಾವು. ಆದ್ದರಿಂದ ಮೇಲಿರುವಂಥದ್ದನ್ನ ನಾವು ಹುಡುಕುವಂತವರು ಆಗಿರಬೇಕು. ಅಲ್ಲಿ ಏನಂತೆ, ಅಲ್ಲಿ ಏನಿದೆ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಲೋಕದಲ್ಲಿ ಆಸನಾರೂಢನಾಗಿರುವಂಥದ್ದನ್ನ ನಾವು ಕಾಣುವಂಥವರು ಆಗಿರ್ತೇವೆ. ಪರಲೋಕದ ಆ ಒಂದು ಸ್ಥಿತಿಯನ್ನು ಕುರಿತು ಅಭ್ಯಾಸ ಮಾಡುವಾಗ ಅಲ್ಲಿ ದೇವರು ತಂದೆಯ ಪಾರ್ಶ್ವದಲ್ಲಿ ಆತನ ಸಿಂಹಾಸನ ಸೀನಾಗಿದ್ದಾನೆ. ನಾವು ಸಹ ಕ್ರಿಸ್ತನೊಂದಿಗೆ ನಾವು ಎತ್ತಲ್ಪಟ್ಟಂಥವರಾಗಿದ್ದೇವೆ. ನಾವು ಅದೇ ಎಫೆಸ ಪತ್ರಿಕೆ ಅಭ್ಯಾಸ ಮಾಡ್ತೇವೆ. ಏನಂತಂದ್ರೆ, ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನ ಎಬ್ಬಿಸಿದನು, ಕ್ರಿಸ್ತನೊಟ್ಟಿಗೆ ಆತನ ಎಬ್ಬಿಸಿದನು, ಬದುಕಿಸಿದನು, ಎಬ್ಬಿಸಿದನು, ಪರಲೋಕದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಪ್ರಿಯರೇ, ನಮ್ಮ ಸ್ವಾಸ್ಥ್ಯ ಇಲ್ಲಲ್ಲ ಪ್ರಿಯರೇ, ನಾವು ಶಾರೀರಿಕವಾಗಿ ಇಲ್ಲಿದ್ದರೂ ಸಹ ನಾವು ಭಾವನಾತ್ಮಕವಾಗಿ ನಾವು ಪರಲೋಕದಲ್ಲಿ ಆತನೊಟ್ಟಿಗೆ ನಾವಿರುವಂತವರಾಗಿದ್ದೇವೆ. ಸತ್ತವರಾಗಿದ್ದ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಆರಿಸಿಕೊಂಡನು, ಬದುಕಿಸಿದನು, ಎಬ್ಬಿಸಿದನು, ಪರಲೋಕದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಎಫೆಸ ಪತ್ರಿಕೆಯನ್ನು ಅಭ್ಯಾಸ ಮಾಡ್ತೇವೆ. ಆದ್ದರಿಂದ ಈಗ ನಾವು, ಆದ್ದರಿಂದ ನಾವು ಮೇಲಿರುವಂಥವುಗಳನ್ನ ನಾವು ಪರಲೋಕ ಭಾವದವರಾಗಿ ನಾವು ಹುಡುಕಬೇಕು. ಯಾಕಂದ್ರೆ ಈ ಲೋಕಕ್ಕೆ ನಾವು ಸತ್ತಿದ್ದೇವೆ. ನಮ್ಮ ಜೀವವು ಅದು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಪ್ರಿಯರೇ, ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾವು ಪ್ರಭಾವದಿಂದ ಕೂಡಿ ನಾವು ಪ್ರತ್ಯಕ್ಷರಾಗ್ತೇವೆ. ಈ ಒಂದು ಜೀವಿತವನ್ನ ದೇವರು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಯಾಕಂದರೆ ಈ ಲೋಕಕ್ಕೆ ನಾವು ಸತ್ತವರಾಗಿದ್ದೇವೆ, ನಾವು ಪರಲೋಕ ಸಂಸ್ಥಾನದಲ್ಲಿ ವಾಸ ಮಾಡುವಂತರಾಗಿದ್ದೇವೆ. ನಮ್ಮ ಜೀವವು ಅದು ದೇವರ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರ್ತದೆ. ಪ್ರಿಯರೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಪ್ರಭಾವದಿಂದ ಕೂಡಿದವರಾಗಿ ಆತನೊಡನೆ ನಾವು ಜೀವಿಸುವಂತವರಾಗಿದ್ದೇವೆ. ಆ ಒಂದು ಜೀವಿತವನ್ನ ದೇವರು ನಮ್ಮಿಂದ ಬಯಸುವಂತವನು ಆಗಿದ್ದಾನೆ.
ಆದ್ದರಿಂದ ಹಿ ವಾಂಟ್ಸ್ ಯುವರ್ ಲೈಫ್ ನಿನ್ನ ಜೀವಿತ ಆತನಿಗೆ ಬೇಕು ಯಾಕಂದ್ರೆ ನಾವು ಆತನ ಬಗ್ಗೆ ನಾವು ಜೀವಿಸುವ ಆಗಿತ್ತು ಇನ್ನೊಂದು ವಾಕ್ಯ ಹೀಗೆ ನೋಡ್ತೇವೆ ಅದೇ ಎಫೆಸ ಪತ್ರಿಕೆಯಲ್ಲಿ ನೋಡ್ರಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ವಚ್ಚ ವಾಕ್ಯ ಇದಕ್ಕೆ ಸಂಬಂಧವಾಗಿ ಮತ್ತೊಂದು ವಾಕ್ಯ ಹೀಗೆ ನೋಡ್ತೇವೆ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕನೇ ವಚನ ತನಕ ಎಫೆಸ ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಹೀಗೆ ಓದ್ತೇವೆ ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದಂದ್ರೆ ನೀವು ನಿಮ್ಮ ಹಿಂದಿನ ನಡತೆ ಅನುಸರಿಸದೆ ಪೂರ್ವ ಸ್ವಭಾವನೆ ತೆಗೆದುಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯದೇ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಅದರಿಂದ ನಾವು ನಮ್ಮ ಎಲ್ಲಾ ಹಿಂದೆ ನಡೆದು ಬಿಟ್ಟವರಾಗಿದ್ದೇವೆ ಹೊಸ ಜೀವಿತವನ್ನ ನಾವು ನೂತನ ಸ್ವಭಾವವನ್ನ ಧರಿಸಿಕೊಳ್ಬೇಕೆಂಬುದಾಗಿ ದೇವರು ನಮ್ಮಿಂದ ಇಷ್ಟಪಡುವಂಥವನು ಆಗಿರ್ತಾನೆ ಆದ್ದರಿಂದ ನಾವು ನಮ್ಮ ಜೀವಿತವು ಆತನಿಗೆ ಬೇಕು ಪ್ರಿಯರೇ ಹಿಂದಿನ ಜೀವಿತ ಅಲ್ಲ ಪ್ರಿಯರೇ ಹೊಸ ಜೀವಿತ ಹೊಸ ಚೈತನ್ಯ ಹೊಸ ಆಲೋಚನೆ ಪವಿತ್ರಾತ್ಮನ ಕೂಡಿದ ಜೀವಿತ ಫಲ ಫಲಿಸುವಂತ ಜೀವಿತ ಅಭ್ಯಾಸ ಮಾಡುವಾಗಿ ಒಂಬತ್ತು ವರಗಳಿದೆಯಲ್ಲ ಆ ಒಂಬತ್ತು ವರಗಳಲ್ಲಿ ವರಗಳನ್ನು ಕುಡಿದ ತುಂಬಿದವರಾಗಿ ನಾವು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುವಂತವನು ಆಗಿದೆ ಆ ಒಂದು ಜೀವಿತವನ್ನ ಫಲಪ್ರದವಾದಂತ ಜೀವಿತವನ್ನ ದೇವರು ನಮ್ಮಿಂದ ಬಯಸುವಂತವನು ಆಗಿದ್ದಾನೆ ಕಡೆಯದಾಗಿ ಅಭ್ಯಾಸ ಮಾಡುವಾಗ ಈ ವಾಂಟ್ಸ್ ಯುವರ್ ಕಂಪನಿ ನಿನ್ನ ಒಡನಾಟ ಅಂತ ಬೇಕು ಪ್ರಿಯರೇ ನಿನ್ನ ಸಹವಾಸ ಅದನ್ನು ಬೇಕು ಪ್ರಿಯರೇ ಆದ್ರೆ ಅನ್ಯೋನ್ಯತ ಬಯಸ್ತಾನೆ ಪ್ರಿಯರೇ ನಾವು ಒಂದು ವಾಕ್ಯ ಹೀಗೆ ನೋಡ್ತೇವಲ್ಲ ನೋಡ್ರಿ ನಾವು ಮೊದಲೇ ಹೇಳಿದ ಹಾಗೆ ಅದಕ್ಕಂಡ ಮೂರು ಗಂಟೆ ಅಭ್ಯಾಸ ಮಾಡುವಾಗ ದೇವರ ತಂಗಾಳಿಯಲ್ಲಿ ಆತನು ಬಂದು ಅವರೊಡನೆ ಅನ್ಯೋನ್ಯತೆ ಬಿದ್ದು ನಿಮಗೆ ನೋಡ್ತಿರ್ತೇವೆ ಅವರೊಟ್ಟಿಗೆ ಮಾತನಾಡಿ ನೋಡ್ತಿರ್ತೇವೆ ನಮ್ಮ ಕರ್ತನಾದ ಯೇಸು ಇಲ್ಲೋಗಿದ್ದಾಗ ಸಹ ಸಂದರ್ಭದಲ್ಲಿ ಶಿಷ್ಯರೊಟ್ಟಿಗೆ ಅದನ್ನು ಅನ್ಯೋನ್ಯತೆಯನ್ನ ಬಯಸಿ ನಿಮ್ಗೆ ನೋಡ್ತೇವೆ ಮಾರ್ತ ಮರೆಯ ಮನೆಯಲ್ಲಿ ಅದನ್ನು ವಾಸ ಮಾಡಿದೆ ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ ಅದೇ ನಾವು ಯೋಹಾನ್ ಸುವಾರ್ತೆಯಲ್ಲಿ ನಮ್ಮೆಲ್ಲ ತಿಳಿದುವಂತ ವಾಕ್ಯ ಭಾಗ್ಯ ಅಂತಂದ್ರೆ ಯೋಹಾನ್ ಸುವಾರ್ತೆ 14:4 ಹೀಗೆ ನೋಡ್ತೇವೆ ನಾನಿರುವಂತ ಸ್ಥಳದಲ್ಲಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಭಯಪಡಬೇಡ್ರಿ ಎಂಬುದಾಗಿ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ ಅಲ್ಲಿ ಅಭ್ಯಾಸ ಮಾಡುವಾಗ ಏನಂತಂದ್ರೆ ನನ್ನ ತಂದೆ ಮನೆ ನಮಗೆ ಗೊತ್ತಿರುವಂತ ವಿಷಯ 4 ಬರುವಾಗ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ನೋಡಿ ಎಷ್ಟು ಆಶೀರ್ವಾದ ಪ್ರಿಯರೇ ಆತನು ಬಯಸುವ ರೀತಿಯೇ ಇಂಥದ್ದು ಇದಾಗಿದೆ ಪ್ರಿಯರೇ ನಾವು ಹೇಗೆ ಜೀವಿಸ್ತೇವೋ ಅದು ನಮಗೆ ಗೊತ್ತುಂಟು ಪ್ರಿಯರೇ ಆತನು ಬಯಸುವಂಥದ್ದು ಏನಂತಂದ್ರೆ ನಮ್ಮ ಸಹವಾಸವನ್ನ ನಮ್ಮ ಒಡನಾಟವನ್ನ ಆತನು ಬಯಸುವಂತವನು ಆಗಿರ್ತಾನೆ ಹೀಗೆ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಾಗ ಆತನು ನಮ್ಮಿಂದ ಬಯಸು ಏನಂತಂದ್ರೆ ಮೊದಲನೇದಾಗಿ ಪರಿಶುದ್ಧತೆಯ ಜೀವಿತವನ್ನ ಆತನು ನಮ್ಮಿಂದ ಬಯಸುವಂತನಾಗಿದ್ದಾನೆ ಮತ್ತು ನಮ್ಮ ಪ್ರೀತಿಯನ್ನ ಆತನು ಬಯಸ್ತಾನೆ ನಮ್ಮ ವಿಧೇಯತೆಯನ್ನ ಆತನು ಬಯಸ್ತಾನೆ ನಾವು ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ಆತನು ಬಯಸ್ತಾನೆ ನಮ್ಮ ಜೀವಿತವನ್ನ ಆತನು ಬಯಸ್ತಾನೆ ಮತ್ತು ಕಡೆಯದಾಗಿ ನಮ್ಮ ಒಡನಾಟವನ್ನ ಆತನು ಬಯಸುವಂತವನು ಆಗಿದ್ದಾನೆ ಹೀಗೆ ನಾವು ಆತನಲ್ಲಿ ಈ ಲೋಕದಲ್ಲಿ ಜೀವಿಸಿ ನಾವು ಒಂದು ದಿನದಲ್ಲಿ ನಾವು ಮರಣ ಹೊಂದುವಂತ ಸಂದರ್ಭದಲ್ಲಿ ನಾವು ನೋಡ್ರಿ ನಮಗೆಲ್ಲ ಗೊತ್ತಿರುವಂತ ವಾಕ್ಯ 116 ಕೀರ್ತನೆ ಪುಸ್ತಕ ಅಧ್ಯಾಯ ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಯಾರು ಈ ರೀತಿಯಾಗಿ ದೇವರ ಪರಿಶುದ್ಧತೆಯ ಜೀವಿತ ಜೀವಿಸುವಂತವರಿಗೆ ಯಾರು ದೇವರನ್ನ ಪ್ರೀತಿಸ್ತಾರೋ ಯಾರು ವಿಧೇಯರಾಗಿ ಜೀವಿಸ್ತಾರೋ ಯಾರು ಯೋಗ್ಯರಾಗಿ ಜೀವಿಸ್ತಾರೋ ಯಾರು ತಮ್ಮ ಜೀವಿತವನ್ನ ಮತ್ತು ಸಂಪೂರ್ಣ ಒಡೆತನವನ್ನ ಒಡನಾಟವನ್ನ ದೇವರೊಟ್ಟಿಗೆ ಕಳೆಯುತ್ತಾರೋ ಅವರ ಮರಣವನ್ನ ಆತನು ಅಲ್ಪ ಎಂದು ಎಣಿಸಿಲ್ಲ ಮತ್ತೊಂದು ವಾಕ್ಯ ಹೀಗೆ ನೋಡ್ತೇವೆ 72 ಕೀರ್ತನೆ 14 ವಚನದಲ್ಲಿ ಹೀಗೆ ನೋಡ್ತೇನೆ ಅಂತಂದ್ರೆ 72 ಕೀರ್ತನೆ 14 ವಚನ ಅಂತಂದ್ರೆ ಅವರ ಮಧ್ಯಭಾಗ ಅವರ ಜೀವವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುವುದು ನೋಡ್ರಿ ನಾವು ಜೀವಂತವರ ಸಂದರ್ಭ ಮಾತ್ರ ಅಲ್ಲ ಪ್ರಿಯರೇ ನಮ್ಮ ಶರೀರ ನಶಿಸಿ ಹೋಗಿ ನಾವು ಮೃತಪಟ್ಟ ಮೇಲೂ ಸಹ ನಮ್ಮ ಜೀವವು ಅದು ಆತನ ದೃಷ್ಟಿಯಲ್ಲಿ ಅದು ಅಮೂಲ್ಯವಾದದ್ದಾಗಿರ್ತದೆ ಎಷ್ಟು ಆಶೀರ್ವಾದ ಯಾವಾಗ ನಾವು ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ನಮ್ಮನ್ನು ಬಯಸುವಂತ ರೀತಿಯಲ್ಲಿ ಎಲ್ಲಾ ಆಲೋಚನೆಗಳು ಎಲ್ಲಾ ವಿಷಯಗಳಲ್ಲಿ
ನಾವು ಸಂಪೂರ್ಣವಾಗಿ ಜಯಪ್ರದವಾಗಿ ಜೀವಿಸುತ್ತೇವೆ ನಮ್ಮ ಪರಿಶುದ್ಧತೆ ಜೀವಿತ ಆತನ ಸಹವಾಸದಲ್ಲಿರಬೇಕು ಆತನ ಪ್ರೀತಿಸುವಂತ ಜೀವಿತ ಆತನನ್ನ ನಾವು ವಿಧೇಯರಾಗಿ ಆತನಿಗೆ ವಿಧೇಯರಾಗಿ ಜೀವಿಸುವಾಗ ಆತನಿಗೆ ಯೋಗ್ಯರಾಗಿ ಜೀವಿಸುವಾಗ ನಮ್ಮ ಜೀವಿತ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆತನ ಒಡನಾಟವನ್ನು ಆತನ ಅನ್ಯೋನ್ಯತೆಯಲ್ಲಿ ನಾವು ಕಳೆಯುವಂತ ಸಂದರ್ಭದಲ್ಲಿ ಇಂತಾ ಒಂದು ಒಳ್ಳೆಯ ಜೀವಿತ ಜೀವಿಸುವಂತ ಸಂದರ್ಭದಲ್ಲಿ ಆತನು ನಾವು ಸತ್ತರೂ ಸಹ ನಮ್ಮನ್ನ ಆತನ ಅಲ್ಪನೇ ಎಣಿಸುವುದಿಲ್ಲ ಅಷ್ಟು ಮಾತ್ರವಲ್ಲ ನಮ್ಮ ಜೀವವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುತ್ತದೆ ಇಟ್ ಇಸ್ ವೆರಿ ಪ್ರೆಷಿಯಸ್ ನಾವು ನೆನೆಸ್ತೇವೆ ಡೆಡ್ ಬಾಡಿ ಎಂಬುದಾಗಿ ಇಲ್ಲ ಇಲ್ಲ ಪ್ರಿಯರೇ ಅದು ಆತನ ದೃಷ್ಟಿಯಲ್ಲಿ ಅದು ಬಹಳ ಅಮೂಲ್ಯವಾದದ್ದು ನೋಡಿ ನಮ್ಮ ಪ್ರಾಣವೇ ಅಮೂಲ್ಯ ನಮ್ಮ ಜೀವವೇ ಅಮೂಲ್ಯ ಪ್ರಿಯರೇ ಆದ್ದರಿಂದ ನಶಿಸಿ ಹೋಗುತ್ತಿದ್ದಂತ ಸಂದರ್ಭದಲ್ಲಿ ನರಕ ಪಾತ್ರದ ನಮ್ಮನ್ನು ನರಕದಿಂದ ಬಿಡಿಸಲಿಕ್ಕಾಗಿ ಆತನ ಇಹಲೋಕಕ್ಕೆ ಬಂದನು ನಮ್ಮ ನರಕದ ಯಾತನೆ ಬಿಡಿಸಿದನು ನಾವು ಹೀಗೆ ನಡೆಯುವಾಗ ಅಂತಿಮವಾಗಿ ಆತನು ಆತನ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿ ಇರುತ್ತೇವೆ ಹೀಗೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅದು ಇನ್ನೂ ಹಲವಾರು ವಾಕ್ಯವಂತ ಪ್ರೇರೆ ಆದರೆ ನಮ್ಮ ಪ್ರಾಮುಖ್ಯ ಅಭ್ಯಾಸ ಮಾಡುವಾಗ ನಮ್ಮ ಜೀವಿತದ ಪರಿಶುದ್ಧತೆಯಿಂದ ಪ್ರೀತಿಯಿಂದ ವಿಧೇಯತೆಯಿಂದ ಯೋಗ್ಯರಾಗಿ ನಮ್ಮ ಜೀವಿತವನ್ನು ಆತನು ಒಪ್ಪಿಸಿಕೊಡುವಾಗ ಅದನ್ನೇನೇ ಪ್ರೀತಿ ಕಳೆಯುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ ಈ ರೀತಿ ನಡೆಯಲಿಕ್ಕೆ ಆಗುವ ಹಾಗೆ ಈ ವರ್ಷದಲ್ಲಿ ಮಾತ್ರವಲ್ಲ ಪ್ರಿಯರೇ ಇಡೀ ನಮ್ಮ ಸಂಪೂರ್ಣ ಜೀವಿತ ಪೂರ್ತಿಯಾಗಿ ನಾವು ಈ ಲೋಕದಲ್ಲಿ ಬದುಕಷ್ಟು ಮಟ್ಟಿಗೆ ಅಥವಾ ಇಲ್ಲವೇ ಅದನ್ನು ಬರುವಷ್ಟರ ಮಟ್ಟಿಗೆ ನಾವು ಹೀಗೆ ಮುಂದೆ ಇರುವ ಹಾಗೆ ದೇವರು ನಮ್ಮನ್ನು ಸಹಾಯಿಸಲಿ ಈ ವಾಕ್ಯಗಳ ಪ್ರೀತಿಯಿಂದ ಕೇಳಿ ನಿಮ್ಮೆಲ್ಲರಿಗೂ ವಂದನೆಗಳು ಅವಕಾಶ ಕೊಟ್ಟಂತ ಪ್ರಿಯರ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ಕ್ರಿಸ್ತನನ್ನು ವಂದಿಸುತ್ತಾ ಈ ಪ್ರಸ್ತಾಪವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ ಎಲ್ಲರಿಗೂ ವಂದನೆಗಳು ಹಾಗೆ ಆಗುವ ಹಾಗೆ ಹೀಗೆ ನಡೆಯುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಿ